ಮೆಡಲ್ ಆಗಿದೆ ಇಷ್ಟೋರಿ. ನಿಮ್ದು ರೆಕಾರ್ಡ್ ಟೈಮಿಂಗ್ ಎಷ್ಟಿದೆ? 8.78. ಅಂದ್ರೆ ಎಷ್ಟು ಮೀಟರ್? 145 ಮೀಟರ್. 148.7 ಮೀಟರ್. ಅದೇ ಆ ರೆಕಾರ್ಡ್ ಅವರು ಬ್ರೇಕ್ ಮಾಡಿಲ್ಲ? ಇಲ್ಲ ಮಾಡಿಲ್ಲ. ಮುಂದೊಂದಾಯ್ತು, ಅದು ಸೆನ್ಸರ್ ಪ್ರಾಬ್ಲಮ್ ಆಗಿ ಆ ಥರ ಆಗಿದೆ ಅಂತ ಹೇಳ್ತೀನಿ. ನಂತರ ಈಗ ಕಮಲದಲ್ಲಿ ಹೇಗೆ ಇಂಟ್ರೆಸ್ಟ್ ಬಂತು ನಿಮಗೆ? ಕಮಲ ಮುಂಚಿಂದ ಈ ಕೃಷಿ ಕೆಲಸದಲ್ಲಿ ಇದ್ದವರು, ಅದರಿಂದ ಮನೆ ಪಕ್ಕನ ಕೋಣೆ ಇತ್ತು, ಕೋಣ ಕೋಣದಿಂದ ಕೆಲಸ ಮಾಡಿ ಮಾಡಿ ಅದರಿಂದ ಹೋಗಿ ಹೋಗಿ ಇಂಟ್ರೆಸ್ಟ್ ಬಂತು. ಅದಕ್ಕೆ ಸ್ಪೆಷಲ್ ಟ್ರೈನಿಂಗ್ ತೊಗೊಂಡಿದ್ರ? ಹೌದು, ನಮ್ಮ ಅಕಾಡೆಮಿ ಆಗಿತ್ತು ಅದರಿಂದ ಅದರಲ್ಲಿ ಟ್ರೈನಿಂಗ್. ಎಷ್ಟು ಎಷ್ಟು ಟೈಮ್ ಟ್ರೈನಿಂಗ್ ತೊಗೊಂಡು? ಟ್ರೈನಿಂಗ್ 2013 ತೊಗೊಂಡು. ಈಗ ಕಮಲ ಇಲ್ಲದಾಗ ಏನು ಮಾಡ್ತಾ ಇರ್ತೀರಿ? ಇಲ್ಲದಾಗ ಕೃಷಿ ಮತ್ತು ಕೆಲಸ, ಗಾರೆ ಕೆಲಸ. ಗಾರೆ ಕೆಲಸ ಮಾಡಿ. ನಿಮ್ದು ಏನು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನಿದೆ? ತಂದೆ ಮತ್ತು ತಮ್ಮ ತಂಗಿ ಇದ್ದಾರೆ ಮನೆಯಲ್ಲಿ. ನಿಮ್ದು ಮದುವೆ ಆಗಿದೆಯಾ? ಇಲ್ಲ, ಆಗಿಲ್ಲ. ಕಮಲದಲ್ಲಿ ಬರೋ ಆದಾಯ ಸಾಕಾಗುತ್ತೆ ನಿಮಗೆ? ಸಾಕಾಗುತ್ತೆ ಕಮಲದಲ್ಲಿ ಬರೋ ಆದಾಯ. ಈಗ ಸಿನಿಮಾದಲ್ಲಿ ಮಾಡಿದ್ದು ವೀರ ಕಂಬಳ, ಏನು ಅನಿಸುತ್ತೆ ಇದರಲ್ಲಿ? ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಈ ಕಂಬಳ ಕ್ರೀಡೆಯನ್ನು ಸಿನಿಮಾ ರೂಪದಲ್ಲಿ ತೋರಿಸೋದು ಅಂದರೆ ಒಳ್ಳೆಯ ವಿಚಾರನೆ, ಯಾರೂ ಮಾಡಿಲ್ಲ ಇಷ್ಟು. ಫಸ್ಟ್ ಟೈಮ್ ಮಾಡ್ತಾರೆ? ಫಸ್ಟ್ ಟೈಮ್ ಮಾಡ್ತಾರೆ. ರಾಜೇಂದ್ರ ಸಿಂಗ್ ಬಾಬು ಅವರು ಒಳ್ಳೆ ಸಿನಿಮಾ ತೆಗಿತಿದ್ದಾರೆ. ನಿಮ್ಮ ಆ್ಯಕ್ಟಿಂಗ್ ಹೇಗೆ, ನಿಮಗೆ ಕಷ್ಟ ಆಯ್ತಾ ಸಿನಿಮಾದಲ್ಲಿ ಮಾಡಿ? ಸಿನಿಮಾದಲ್ಲಿ ಅಂದರೆ ಫಸ್ಟ್ ಟೈಮು, ನಾವು ಯಾವುದರಲ್ಲೂ ಆ್ಯಕ್ಟ್ ಮಾಡಿದವರಲ್ಲ, ಅದೇ ಒಂದು ಸ್ವಲ್ಪ ಕಷ್ಟ. ಈಗ ಖುಷಿ ಅನಿಸುತ್ತೆ ನಿಮಗೆ? ಈಗ ಖುಷಿ. ಮತ್ತು ಬೇರೆ ಸಿನಿಮಾ ಬಂದು ಮಾಡ್ತೀರಾ? ಮಾಡ್ತೇನೆ. ಈಗ ನಿಮಗೆ ತುಂಬ ಹತ್ತಿರ ಕಾಂಪಿಟೇಟರ್ ಯಾರಿದ್ದಾರೆ ಕಮಲದಲ್ಲಿ? ಕಮಲದಲ್ಲಿ ನಿಶಾಂತ್ ಶೆಟ್ಟಿ ಅವರಿದ್ದಾರಾ? ಅವ್ರು ನಿಮ್ಗೆ ತುಂಬ ಹತ್ತಿರ ಕಾಂಪಿಟೇಟರ್ ಇದ್ದಾರೆ. ನೆಕ್ಸ್ಟ್ ಏನು ಮತ್ತೆ ರೆಕಾರ್ಡ್ ಮಾಡಬೇಕಂತ ಏನಿದೆ ನಿಮ್ಮದು? ಇದ್ದೇನೆ, ಬರೋ ವರ್ಷ. ಈ ವರ್ಷದಲ್ಲಿ ಇಂಜುರಿ ಆಗಿ ಕೋಣ ಹೊಡಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಏನು ಇಂಜುರಿ ಆಗಿತ್ತು? ಕಾಲಿಗೆ ಒಂದು ಪೆಟ್ಟಾಗಿತ್ತು ಕೋಣ ಹೊಡಿಸ್ಲಿಕ್ಕೆ, ಅದರ ನೋವಲ್ಲೇ ಹೊಡಿಸಿದ್ದೆ. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರೇನು? ನನ್ನ ಹೆಸರು ವಿಜಯಲಕ್ಷ್ಮಿ ಶ್ರೀನಿವಾಸ ಗೌಡ. ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.